ಮಂತ್ರ ಅಂತ ಬರ್ತಿದೆ. ಅಸತೋಮಾಂ ಸದ್ಗಮಯ, ತಮಸೋಮಾಂ ಜ್ಯೋತಿರ್ಗಮಯ, ಮೃತ್ಯೋರ್ಮಾಂ ಅಮೃತಂಗಮಯ. ಕೊನೆಗೆ ಓಂ ಶಾಂತಿ ಶಾಂತಿ ಶಾಂತಿ. ಈ ಮೂರು ಮಾತುಗಳಲ್ಲಿ ಅವರು ಆ ಮಹತ್ವದ ವಿಚಾರಗಳನ್ನು ಹೇಳಿದ್ದಾರೆ. ಮೊದಲನೇದ್ದು ಅಸತೋಮಾಂ ಸದ್ಗಮಯ, ಅಸತ್ಯನಿಂದ ಸತ್ಯದ ಕಡೆಗೆ ನಾವು ಹೋಗಬೇಕಾಗಿದೆ. ತಮಸೋಮಾಂ ಜ್ಯೋತಿರ್ಗಮಯ, ಕತ್ತಲೆಯಿಂದ ಬೆಳಕಿನ ಕಡೆಗೆ ನಾವು ಹೋಗಬೇಕಾಗಿದೆ, ಅಂದರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ನಾವು ಹೋಗಬೇಕಾಗಿದೆ. ಮೃತ್ಯೋರ್ಮಾಮ್ ಅಮೃತಂಗಮಯ, ಮೃತ್ಯುವಿನಿಂದ ಅಮರತ್ವದ ಕಡೆಗೆ ನಾವು ಸಾಗಬೇಕಾಗಿದೆ ಅಂತಕ್ಕಂಥ ಏನು ಈ ಸಂತರ ವಿಚಾರ ಇದೆ ಈ ಮಂತ್ರದಲ್ಲಿ ಏನು ಹೇಳಿದ್ದಾರೆ ಅವರು, ಅದನ್ನ ಡಾಕ್ಟರ್ ಮೋಹನ್ ಆಳು ಅವರು ಪ್ರತ್ಯಕ್ಷವಾಗಿ ಮಾಡ್ತಾ ಇದ್ದಾರೆ. ನಮ್ಮ ಊರಿಗೆ ಅವರು ಬಂದದ್ದು, ಈ ಕಾರ್ಯಕ್ರಮ ಹಮ್ಮಿಕೊಂಡದ್ದು ನಮ್ಮೆಲ್ಲ ಪುಣ್ಯ ಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತದೆ ಅಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಬಿಜಾಪುರದಲ್ಲಿ ಯಾವುದೇ ಕಾರ್ಯಕ್ರಮ ನಾವು ಮಾಡಿದ್ರು ಕೂಡ ಬಹಳ ಯಶಸ್ವಿಯಾಗಿ ಮಾಡ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ ಇಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಆಗ್ತಾ ಇದೆ. ಡಾಕ್ಟರ್ ಮೋಹನ್ ಆಳ್ವಾ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲೇಬೇಕು ಈ ಸಂದರ್ಭದಲ್ಲಿ. ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಎಷ್ಟು ಮಕ್ಕಳಿದ್ದಾವೆ ತಮಗೆ ಗೊತ್ತಿರಲಿಕ್ಕೆಲ್ಲ, 17,000 ಮಕ್ಕಳನ್ನು ಅವರು ಸಾಕಿದ್ದಾರೆ. 17,000 ಮಕ್ಕಳನ್ನು ಅವರು ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದಾರೆ. ಇದರಲ್ಲಿ ಬಹುತೇಕ ಕೆಲವು ಮಕ್ಕಳು ಅವರು ಅದನ್ನು ದತ್ತು ತೆಗೆದುಕೊಂಡಿದ್ದಾರೆ. ದತ್ತು ತೆಗೆದುಕೊಳ್ಳೋದಂದ್ರೆ ಏನು ಅಂದರೆ ಅವರ ಸಂಪೂರ್ಣವಾಗಿರ್ತಕ್ಕಂಥ ವೆಚ್ಚ, ಅವರು ಬಿಟ್ಟು ಹೋಗೋವರೆಗೆ ಆ ಶಿಕ್ಷಣ ಸಂಸ್ಥೆಯಲ್ಲಿ ಅವ್ರದ್ದು ಏನು ಖರ್ಚು ಬರ್ತದೆ ಅದನ್ನು ತಮ್ಮ ಪದರದಿಂದ ಹಾಕಿ ಆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಇದನ್ನು ನಾವು ಮೆಚ್ಚಬೇಕಾಗಿರ್ತಕ್ಕಂಥದ್ದು. ಬಹುಶಃ ನಾವು ಒಂದು ಮಾತನ್ನು ಅವರಿಗೆ ನಾನು ವಿನಂತಿ ಪೂರ್ವಕವಾಗಿ ತಮ್ಮೆಲ್ಲರ ಪೂರ್ವಕ್ಕೆ ಕೇಳ್ಕೊಳ್ಳೋದು ಏನು ಅಂತಂದರೆ, ನಮ್ಮ ಭಾಗದಿಂದ ಬರ್ತಕ್ಕಂಥ ಬಡ ಮಕ್ಕಳಿಗೆ, ನಮ್ಮ ಭಾಗದಿಂದ ಬರ್ತಕ್ಕಂಥ ಹಿಂದುಳಿದ ವರ್ಗದ ಮಕ್ಕಳಿಗೆ ನಾವು ಕಳಿಸಿಕೊಡ್ತಾ ಇದ್ದೇವೆ. ಅವರನ್ನು ಸ್ವೀಕಾರ ಮಾಡಿ ಅವರಿಗೆ ಒಳ್ಳೆ ಅಭ್ಯಾಸವನ್ನು ಮಾಡಿಸಿ ಅವರನ್ನು ನಿಜವಾದ ಮಾನವರನ್ನಾಗಿ ಮಾಡಿ ಕಳಿಸ್ತಾರೆ ಅಂತಕ್ಕಂಥ ಒಂದು ವಿಚಾರವನ್ನು ಅವರಿಗೆ ನಾನು ವಿನಂತಿ ಪೂರ್ವಕವಾಗಿ ಕೇಳಿಕೊಂಡು, ಸಮಯ ಮುಗಿದಿದೆ, ನೀವು ಮುಂದಿನ ಕಾರ್ಯಕ್ರಮ ಸಲುವಾಗಿ ಆತುರರಾಗಿದ್ದೀರಿ, ನಾನು ಹೆಚ್ಚು ಹೇಳಿ ತೆಗೆದುಕೊಳ್ಳದೆ ನನಗೆ ಈ ಅವಕಾಶವನ್ನು ಕೊಟ್ಟಿರತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ, ಮುಂದೆ ಕೂತಿರತಕ್ಕಂಥ ಶಾಂತ ರೀತಿಯಲ್ಲಿ ಕೂತಿರ್ತಕ್ಕಂಥ ತಮಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಮುಗಿಯುವವರೆಗೆ ಸ್ವಲ್ಪ ಶಾಂತತೆಯನ್ನು ಕಾಪಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು, ನಾನು ಎಲ್ಲರಿಗೂ ಮತ್ತೊಮ್ಮೆ ಕೈ ಮುಗಿದು ನಮನಗಳನ್ನು ಹೇಳ್ತಾ ನನ್ನ ಮಾತಿಗೆ ಮಂಗಳ ಕೋರ್ತಾ ಇದ್ದೇನೆ. ನಮಸ್ಕಾರ. ಅಧ್ಯಕ್ಷೀಯ ಭಾಷಣ ಮಾಡಿದ ಡಾಕ್ಟರ್ MN ವಾಲಿಯವರಿಗೆ ವಂದನೆಗಳು. ಶ್ರೀಗಳವರಿಂದ ಆಶೀರ್ವಚನ.